ಇದ್ದಾರೆ, ನಿಮ್ಮಯಸ್ಸು ಗೊತ್ತಿದ್ದಾರೆ, ಮಗುತ್ತಿದ್ದಾರೆ, ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಸಂಸ್ಕಾರ ಇದೆ, ಎಲ್ಲ ಇದ್ದು ಕೂಡ ನಾವು ಬಂದು ಇಲ್ಲಿ ಸೇರ್ಪಡಿದೀವಿ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಇವತ್ತು ಮನು ವ್ಯಕ್ತಿ ಇಟ್ಕೊಂಡೇ ಇಲ್ಲಿ ಕಳೀತಾ ಇದ್ದೇವೆ ಅಂದ್ರೆ ಯಾಕಾಯ್ತು, ಹೀಗೆ ಯಾಕೆ ಉಟ್ಕೊಂಡು ಹೀಗೆ ವೃದ್ಧಾಶ್ರಮಗಳು ವೃದ್ಧಾಶ್ರಮಗಳು ಉಟ್ಕೊಳ್ಳೋದು ಕಾರಣವಾದ ಅಂಶ ಮಾತ್ರ ಏನು? ಯಾವಾಗ ನೀವು ಪ್ರೀತಿಯಿಂದ ಅಭಿಮಾನದಿಂದ ಉತ್ಸಾಹದಿಂದ ಹಿರಿಯರನ್ನ ಕಾಣದನ್ನು ಬಿಡ್ತೀರಿ? ನಾನು ನೀವು ಒಂದನ್ನ ಸಾಂಕೇತಿಕವಾಗಿ ಹೇಳ್ತಾ ಇದ್ದೇನೆ ಬಂದರೆ ಅಲ್ವಾ, ನಿಮ್ದು ಉತ್ಸಾಹ ಇರ್ಬೇಕಲ್ವಾ? ನಮ್ಮ ಹಿರಿಯರು ನಮ್ಮ ಮನೆಗಳಲ್ಲಿದ್ದಾರೆ, ನಮ್ಮನ್ನ ಕಟ್ಟುವಂತ ಒಬ್ಬ ಯಜಮಾನನೂ ಇದ್ದಾನೆ. ಹೌದು, ನಾವಿವ್ರನ್ನ ಗೌರವದಿಂದ ಕಾಣಬೇಕು, ಇವ್ರನ್ನ ಅಭಿಮಾನದಿಂದ ಕಾಣಬೇಕು, ಇವರಲ್ಲಿ ನಾವು ಪ್ರೀತಿ ತುಂಬಬೇಕು. ಇವ್ರಿಗೆ ವೃದ್ಧಾಪ್ಯವಾದ ಸಂದರ್ಭದಲ್ಲಿ ನಾವು ಇವ್ರನ್ನ ಆತ್ಮೀಯತೆಯಿಂದ ಕಾಣದೇ ಹೋದ್ರೆ ಅವ್ರಿಗೂ ಮನಸ್ಸು ಇದೆ, ಅವ್ರಿಗೂ ಒಂದು ಮನಸ್ಸು ಇದೆ, ಆ ಮನಸ್ಸು ನೋಯ್ತದೆ ಅನ್ನೋ ಪ್ರಜ್ಞೆ ಎಲ್ರಿಗೂ ಇರ್ಬೇಕಲ್ವಾ? ಇಷ್ಟು ಜನ ಇದ್ದಾರೆ, ಅವರಿಗೆ ಈಗ ಕಾರಣ ಏನು? ಕಾರಣ ಒಂದು ಅಂಶ ಏನು? ನಾವು ಹತ್ತು ಮೇಲೆ ಸೇರಿಕೊಂಡಿದ್ದೇವೆ, ಒಂದು 90-95 ವರ್ಷ ಆದ ಹಿರಿಯರಿದ್ದೇವೆ ಇಲ್ಲಿ. ಅದರಿಂದ ತಕ್ಷಣಕ್ಕೆ 80 ವರ್ಷ ಆಗಿದೆ, 90 ವರ್ಷ ಆಗಿದೆ, 95 ವರ್ಷದಲ್ಲಿದ್ದಾರೆ. ಹಾಗಾದ ತಕ್ಷಣಕ್ಕೆ ನಾವ್ಯಾರು ನಿರ್ಗತಿಕರಲ್ಲ, ನಮ್ಗೆಲ್ಲವೂ ಇದೆ, ಮನೆ ಇದೆ, ಹೊಲ ಇದೆ, ಮಕ್ಕಳಿದ್ದಾರೆ, ಶಿಕ್ಷಣ ಪಡೆದಂತ ಮಕ್ಕಳಿದ್ದಾರೆ, ಹತ್ತಾರು ಮಕ್ಕಳಿಗೆ ಪಾಠ ಹೇಳಿದಂತ ಪ್ರೊಫೆಸರ್ಗಳಿದ್ದಾರೆ, ಮತ್ತು ವಿದೇಶದಲ್ಲಿದ್ದಾರೆ ಮಕ್ಕಳು, ಮೊಮ್ಮಕ್ಕಳು ನಮ್ಮನ್ನಿರೋರು ವೃದ್ಧಾಶ್ರಮಕ್ಕೆ ಬಂದಿರೋರು. ಏನು ಕಾರಣ ಏನು ಹಾಗಾದ್ರೆ ಯಾಕೆ ಹೀಗಾಗ್ಬೇಕು ಅಲ್ವಾ? ಇಲ್ಲಿ ಯಾರು ತಪ್ಪಿದೆ ಹೇಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಬಂದ್ವಿ ಇವತ್ತು, ನೀವು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದೀರಿ, ನಮ್ಮ ಪಕ್ಕ ನಿಂತಿದ್ದೀರಿ, ನಮ್ಮ ಜೊತೆ ಮಾತಾಡ್ತಾ ಇದ್ದೀರಿ, ಇವತ್ತು ನಮಗೆ ಸಂತೋಷವಾಗ್ತಾ ಇದೆ. ಈ ಸಂತೋಷವನ್ನ ಮನೆಯಲ್ಲೂ ಕೊಡಬಹುದಾಗಿತ್ತು ಅಲ್ವಾ? ಯಾಕೆ ಹಾಗಾಗ್ಲಿಲ್ಲ? ನಮ್ಮ ಮನಸ್ಸು ನೋಯೋದಿಲ್ವಾ? ನಮಗೂ ಒಂದು ಮನಸ್ಸಿರ್ತದೆ, ಎಷ್ಟು ಜನ ತಾಯಿ ಇದ್ದಾರೆ, ಯಾಕೆ ಅವ್ರಿಗೆ ಮಕ್ಕಳಿಲ್ವಾ? ಈಗ ನೀವು ಬಂದ್ರಿ ವಿದ್ಯೆಯನ್ನು ಕಲಿತು, ಈಗ ನಾನು ಹೇಳ್ತೀನಿ, ನನ್ನ ಮಕ್ಕಳು ಪ್ರೊಫೆಸರ್ ಇದ್ದಾರೆ, ಇಬ್ಬರು ಮಕ್ಕಳು ಇಂಜಿನಿಯರ್ ಇದ್ದಾರೆ. ನೀವು ಶಿಕ್ಷಿತರೇ ಇದ್ದೀರಿ, ನೀವು ಅನಾಥಿಕರಲ್ಲ, ಅವಿದ್ಯಾವಂತರಲ್ಲ, ಆದರೆ ಪ್ರಜ್ಞಾವಂತಿಕೆ ಬೇಕು. ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇನೆ, ಬಹಿರಂಗ ಸಭೆಗಳಲ್ಲಿ ಹೇಳ್ತಾ ಇರ್ತೇನೆ, ನಮ್ಮ ದೇಶದಲ್ಲಿ ಕೋಟಿ ಕೋಟಿ ವಿದ್ಯಾವಂತರಿದ್ದಾರೆ, ಹಾಗೆಯೇ ಕೋಟಿ ಕೋಟಿ ಬುದ್ಧಿವಂತರು ಇದ್ದಾರೆ, ದೊಡ್ಡ ವಿಷಯ ಅಲ್ಲ. ಆದರೆ ಪ್ರಜ್ಞಾವಂತಿಕೆ ಅನ್ನೋದು ಮುಖ್ಯವಾಗಬೇಕು. ಈ ಪ್ರಜ್ಞಾವಂತಿಕೆ ಎಷ್ಟು ಜನದಲ್ಲಿದೆ? ಪ್ರಜ್ಞಾವಂತಿಕೆ ಇರೋ ಮನುಷ್ಯನಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ತಪ್ಪ್ಯಾವುದು, ಸರಿ ಯಾವುದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋ ಪ್ರಜ್ಞೆ ಇರುತ್ತೆ, ಅದು ಪ್ರಜ್ಞಾವಂತಿಕೆ ಅಲ್ವಾ? ನಮ್ಮ ಶಿಕ್ಷಣದ ಉದ್ದೇಶ ಬರೀ ಹಣ ಸಂಪಾದನೆ ಮಾಡೋದೇ ಆಗ್ಬಿಟ್ರೆ ಶಿಕ್ಷಣದ ಅಗತ್ಯವೇ ಇಲ್ಲದೆ ಶಿಕ್ಷಿತರಾಗಿ ಕೋಟಿ ಕೋಟಿ ಸಂಪಾದನೆ ಮಾಡುವಂಥವ್ರು ನಮ್ಮ ಕಣ್ಣಿದ್ರಿಗೆ ಇದ್ದಾರೆ. ಆಮೇಲೆ ಶಿಕ್ಷಣದ ಉದ್ದೇಶ ಏನು? ಶಿಕ್ಷಣದ ಉದ್ದೇಶ ಒಂದು ಒಳ್ಳೆ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಬೇಕು, ಸಮಾಜಕ್ಕೊಂದು ಆಸ್ತಿಯಾಗಿ ನಾವು ಬೆಳೆಯಬೇಕು ಅಲ್ವಾ? ಅಂಥದ್ರಲ್ಲಿ ನೀವು ಅಪ್ಪ ಅಮ್ಮನ್ನೇ ನಿರ್ಮಿತರನ್ನಾಗಿ ಮಾಡಿ, ಅಪ್ಪ ಅಮ್ಮನ್ನೇ ಆಚೆಗಟ್ಟಿ ನೀವು ಬಡವ ಸುಖ ಏನು? ಯಾವ ಸಂಪಾದನೆ ಮಾಡಿ ಏನನ್ನು ಮಾಡ್ತೀರಿ ಅಲ್ವಾ? ಇದು ನಮ್ಗೆ ಅರಿವಾಗಬೇಕು ಅಲ್ವಾ? ಈಗ ನಿಮ್ಮ ಕುಟುಂಬದಲ್ಲಿ ತಂದೆ ತಾಯಿ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅತ್ತೆ ಮಾವನು ಬರ್ತಾರೆ ಮುಂದೆ ಅಲ್ವಾ? ಅವರನ್ನು ಜೋಗವಾಗಿ ಕಾಪಾಡ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರ್ಬೇಕು ಅಲ್ವಾ? ಆ ಶಿಕ್ಷಣ ನಮ್ಗೆ ಅದನ್ನು ತಿಳಿಸ್ಕೊಡ್ಬೇಕು ಅಲ್ವಾ? ಅಂತ ಶಿಕ್ಷಣ ನಮ್ಗೆ ಇಲ್ಲ ಅನ್ನೋದಾದ್ರೆ